ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ಇರುತ್ತದೆ, ಅದು ಇರಲೂಬೇಕು. ಅಲ್ಲದೆ ಕೊರೋನಾ ಬಂದ ನಂತರ ಸ್ವಚ್ಛತೆಗೆ ಎಲ್ಲರೂ ಕೈಜೋಡಿಸಬೇಕು, ತಮ್ಮ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ, ಅಷ್ಟೇ ಏಕೆ ಮಹಾನಗರಗಳಲ್ಲಿ ಪಾಲಿಕೆಯೂ ಕೂಡ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಲೇ ಬರುತ್ತಿವೆ. ಆದರೆ ಇಲ್ಲೊಂದು ಸರ್ಕಾರಿ ಕಚೇರಿಗೆ ಮಾತ್ರ ಸಾರ್ವಜನಿಕರು ಬರಬೇಕಾದ್ರೆ ಮೂಗು ಮುಚ್ಚಿಕೊಂಡೇ ಬರಬೇಕು. ಹೌದು, ಧಾರವಾಡ ಮಿನಿ ವಿಧಾನಸೌಧದ ಮುಖ್ಯ ದ್ವಾರದ ಬಳಿ ಸಾರ್ವಜನಿಕರು ಕಳೆದ 2-3 ತಿಂಗಳಿಂದ ದುರ್ವಾಸನೆ ತೆಗೆದುಕೊಂಡೇ ಒಳಗೆ ಪ್ರವೇಶ ಪಡೆಯಬೇಕಾಗಿದೆ. ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಇಂದಿರಾ ಕ್ಯಾಂಟೀನ್ನ ಕಲುಷಿತ ನೀರನ್ನು ಕಾಲುವೆಗೆ ಹರಿಬಿಡಲಾಗುತ್ತಿದ್ದು, ಕ್ಯಾಂಟೀನ್ನಿಂದ ಬರುವ ನೀರು ಮುಖ್ಯ ದ್ವಾರದ ಬಳಿಯವರೆಗೂ ಬಂದು ಜಮೆಯಾಗುತ್ತಿದೆ. ಆದರೆ ಮುಂದೆ ಸಾಗಲು ಕಾಲುವೆ ಮುಚ್ಚಿ ಹೋಗಿದ್ದು, ಇದರಿಂದ ಕಲುಷಿತ ನೀರು ಗೇಟ್ ಬಳಿಯ ರಸ್ತೆಗೆ ಹರಿಯುತ್ತಿದೆ. ನೀರು ಮಾತ್ರ ಹರಿದು ಪಕ್ಕದ ಕಾಲುವೆ ಸೇರುತ್ತಿದ್ದು, ಕ್ಯಾಂಟೀನ್ನಿಂದ ಕಾಲುವೆಯಲ್ಲಿ ಬರುವ ಹಸಿ ತ್ಯಾಜ್ಯವು ಗೇಟಿನ ಬಳಿ ಜಮಾವಣೆಗೊಂಡು ದುರ್ವಾಸನೆ ಬರುತ್ತಿದೆ. ಮಿನಿ ವಿಧಾನಸೌಧದಲ್ಲಿ ಪಡಿತರ ಚೀಟಿ ತಿದ್ದುಪಡಿ, ನೋಂದಣಿ ವಿಭಾಗ, ಸಮಾಜ ಕಲ್ಯಾಣ ಕಚೇರಿ, ಅಲ್ಪಸಂಖ್ಯಾತರ ಕಚೇರಿ ಸೇರಿದಂತೆ ಹಲವು ಕಚೇರಿಗಳು ಇಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ನೂರಾರು ಜನರು ಇಲ್ಲಿಗೆ ಪ್ರತಿನಿತ್ಯ ಬಂದು ಹೋಗುತ್ತಾರೆ. ಹಾಗಾಗಿ ಇಲ್ಲಿ ಬಂದು ಹೋಗುವ ಜನರಿಗೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ. ಸರ್ಕಾರಿ ಕಚೇರಿ ಮುಂಭಾಗದಲ್ಲಿಯೇ ಈ ರೀತಿ ವಾಸನೆ ಇದ್ದರೆ ಹೇಗಪ್ಪ ಎಂದು ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಚೇರಿ ಮುಂಭಾಗದಲ್ಲಿ ಇರುವ ಸಮಸ್ಯೆಯನ್ನೇ ಸರಿ ಮಾಡಲು ಆಗುತ್ತಿಲ್ಲ. ಇನ್ನು ಸಾರ್ವಜನಿಕರ ಸಮಸ್ಯೆಗೆ ಇವರು ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತಾರೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ಇದು ಬಂದೇ ಇಲ್ವಾ ಎಂದು ಜನರು ಪ್ರಶ್ನೆ ಮಾಡುತ್ತಿದ್ದು, ಕೂಡಲೇ ಮಹಾನಗರ ಪಾಲಿಕೆಯು ಇಲ್ಲಿ ಉಂಟಾಗಿರುವ ದುರ್ವಾಸನೆಗೆ ಆದಷ್ಟು ಬೇಗ ತಿಲಾಂಜಲಿ ಹಾಡಲಿ ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ, ಬಿಟ್ಟಿವಿ ನ್ಯೂಸ್, ಹುಬ್ಬಳ್ಳಿ.